ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪಠ್ಯದ 5ನೇ ಗದ್ಯಪಾಠ ಎದೆಗೆ ಬಿದ್ದ ಅಕ್ಷರದ ಕುರಿತಾಗಿ ನೋಡೋಣ. ಎದೆಗೆ ಬಿದ್ದ ಅಕ್ಷರ ಎನ್ನುವಂಥದ್ದು ದೇವನೂರು ಮಹಾದೇವ ಇವರ ಒಂದು ಬಿಡಿ ಲೇಖನಗಳ ಸಂಗ್ರಹ. ಇದು ಅವರು ರಚಿಸಿರುವಂತಹ ಒಂದು ಕೃತಿ. ಹಾಗಾದರೆ ದೇವನೂರು ಮಹಾದೇವ ಅವರ ಬಗ್ಗೆ ಇನ್ನಷ್ಟು ಸ್ವಲ್ಪ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ದೇವನೂರು ಮಹಾದೇವ ಇವರು ಹುಟ್ಟಿದ ಊರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು. ಇವರು ಹುಟ್ಟಿದ್ದು 1948. ಇವರು ರಚಿಸಿರುವಂತಹ ಕೃತಿಗಳು ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ನಂಬಿಕೆಯ ನಂಟ, ನೋಡು ಮತ್ತು ಕೂಡು ಹಾಗೂ ಎದೆಗೆ ಬಿದ್ದ ಅಕ್ಷರ. ಎದೆಗೆ ಬಿದ್ದ ಅಕ್ಷರ ಎನ್ನುವಂಥದ್ದು ಪ್ರಸ್ತುತ ಪಾಠದ ಶೀರ್ಷಿಕೆ. ಈ ಎದೆಗೆ ಬಿದ್ದ ಅಕ್ಷರ ಅವರ, ನಾನು ಈಗಾಗಲೇ ಹೇಳಿದ ಹಾಗೆ, 90 ಬಿಡಿ ಲೇಖನಗಳ ಸಂಗ್ರಹ. ಈ ಲೇಖನ ಅಥವಾ ಕೃತಿ ಅನ್ನೋದು ಆರಂಭವಾಗುವುದೇ ಅವರ ಎದೆಗೆ ಬಿದ್ದ ಅಕ್ಷರ ಹಾಗೂ ಭೂಮಿಗೆ ಬಿದ್ದ ಬೀಜ ಒಂದಲ್ಲ ಒಂದು ದಿನ ಫಲ ಕೊಡುತ್ತದೆ ಎನ್ನುವಂತಹ ಒಂದು ಧ್ಯೇಯ ವಾಕ್ಯ ಅಂತಲೇ ಹೇಳ್ಬೋದು. ಇನ್ನು ದೇವನೂರರ ಬಗ್ಗೆ ಇನ್ನೂ ಹೆಚ್ಚು ನಾವು ತಿಳ್ಕೊಳ್ಬೇಕು ಅಂದರೆ, ಅವರೊಬ್ಬ ದಲಿತ ಹಾಗೂ ಬಂಡಾಯ ಸಾಹಿತಿ. ಹಾಗಾದರೆ ಬಂಡಾಯ ಅಂದರೆ ಏನು? ಬಂಡಾಯ ಅಂದರೆ ಸಮಾಜದಲ್ಲಿ ಹಿಂದುಳಿದ ವರ್ಗದವರು, ಶಿಕ್ಷಣದಿಂದ ವಂಚಿತರಾಗಿರ್ಬೋದು ಅಥವಾ ಸಮಾಜದಲ್ಲಿರುವ ತಾರತಮ್ಯ, ಅದರ ವಿರುದ್ಧ ಅಥವಾ ಅದರ ಪರವಾಗಿ ಧ್ವನಿ ಎತ್ತುವಂತಹ ಒಂದು ಸಂಘಟನೆ ಈ ಬಂಡಾಯ ಸಂಘಟನೆ. ಇವರು ಒಬ್ಬರು ಬಂಡಾಯ ಸಾಹಿತಿ. ಈಗ ಇನ್ನು ಇವರು ರಚಿಸಿರುವಂತಹ ಕೃತಿಗಳು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ, ಅಲ್ಲಿ ಒಡಲಾಳ ಅಥವಾ ಗಾಂಧಿ ಮತ್ತು ಮಾವು, ಇನ್ನು ನಂಬಿಕೆಯ ನಂಟ, ಇವೆಲ್ಲ ಅವರು ರಚಿಸಿರುವಂತಹ ಕೃತಿಗಳು. ಅದರಲ್ಲಿ ಈ ಕೃತಿ ಅಂದರೆ ಪ್ರಸ್ತುತ ಪಾಠದ ಶೀರ್ಷಿಕೆ ಕೂಡ ಎದೆಗೆ ಬಿದ್ದ ಅಕ್ಷರ ಎನ್ನುವಂಥದ್ದು. ಎದೆಗೆ ಬಿದ್ದ ಅಕ್ಷರ ಎನ್ನುವಂತಹ ಕೃತಿಯಿಂದಲೇ ಈ ಪಾಠ ಭಾಗವನ್ನು ಕೂಡ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಅವರು ರಚಿಸಿರುವಂತಹ ಕೆಲವು ಕೃತಿಗಳಿಗೆ ಪ್ರಶಸ್ತಿಗಳು ಕೂಡ ಬಂದಿವೆ. ಅವುಗಳಲ್ಲಿ ಒಂದು ಕಾದಂಬರಿ, ಕುಸುಮ ಬಾಲೆ ಎನ್ನುವಂತಹ ಕಾದಂಬರಿಗೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಇನ್ನು ಅವರು ರಚಿಸಿರುವಂತಹ ಒಡಲಾಳ ಕೃತಿಗೆ ಭಾಷಾ ಪರಿಷತ್ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಕೂಡ ದೊರೆತಿದೆ. ಇನ್ನು ಇವರಿಗೊಂದು ಬಿರುದು ಕೂಡ ಉಂಟು, ಆಡು ಮಾತಿನ ಧ್ವನಿ ಶಕ್ತಿಯನ್ನು ಎತ್ತರಿಸಿದ ಶಬ್ದಶಿಲ್ಪಿ ಎಂಬುದಾಗಿ ಇವರನ್ನು ಕರೀತಾರೆ. ಆಡು ಮಾತಿನ ಧ್ವನಿ ಶಕ್ತಿಯನ್ನು ಎತ್ತರಿಸಿದ ಶಬ್ದಶಿಲ್ಪಿ ಅಂದರೆ, ನಾವೀಗ ಯಾವುದೇ ಕೃತಿ ಇರ್ಬೋದು ಅಥವಾ ಕಾದಂಬರಿಗಳಿರ್ಬೋದು ಅಥವಾ ಇನ್ನಿತರ ಸಾಹಿತ್ಯಿಕ ಲೇಖನಗಳು ಇರ್ಬೋದು, ಅವುಗಳನ್ನು ಆಡು ಮಾತಿನಲ್ಲಿ ರಚನೆ ಮಾಡಿದರೆ ಮಾತ್ರ ಅದು ಹೆಚ್ಚು ಹೆಚ್ಚು ಪರಿಣಾಮಕಾರಿಯಾಗುವಂಥದ್ದು. ಹಾಗಾಗಿ ಇವರನ್ನು ಏನಂತ ಕರೀತಾರೆ, ಆಡು ಮಾತಿನ ಧ್ವನಿ ಶಕ್ತಿಯನ್ನು ಎತ್ತರಿಸಿದ ಶಬ್ದಶಿಲ್ಪಿ ಎಂಬುದಾಗಿ ಇವರನ್ನು ಕರೆಯುತ್ತಾರೆ. ಇನ್ನು ಈ ಪಾಠದ ಆಶಯ ಏನು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಯಾವುದೇ ಒಂದು ಪಾಠವನ್ನು ನಮಗೆ ಶೈಕ್ಷಣಿಕವಾಗಿ ನೀಡುವಾಗ ಅದರ ಹಿಂದೆ ಒಂದು ಉದ್ದೇಶ ಇರ್ತದೆ. ಈ ಪಾಠದ ಆಶಯವನ್ನು ತಿಳ್ಕೊಳ್ಳೋಣ. ಇಲ್ಲಿ ಮುಖ್ಯವಾಗಿ ದೇವನೂರರು ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಅಂದರೆ, ಕಾರುಣ್ಯ ಸಮತೆ ಪ್ರಜ್ಞೆಗಳೇ ದೇವರು ಎಂಬುದಾಗಿ ಅವರಿಲ್ಲಿ ಹೇಳ್ತಾರೆ. ಕಾರುಣ್ಯ ಸಮತೆ ಪ್ರಜ್ಞೆಗಳು, ಕಾರುಣ್ಯ ಸಮತೆ ಪ್ರಜ್ಞೆಗಳೇ ದೇವರು. ವಚನಕಾರರ ನಡೆನುಡಿಗಳ ಸಮನ್ವಯವೇ ಅರಿವು, ಅಂತರಂಗದ ಹೊಂದಾಣಿಕೆಯಿಂದ ಮಾತ್ರ ಸಮಾನತೆ ಸಾಮರಸ್ಯ ಸಾಧ್ಯ. ಅದಕ್ಕಾಗಿ ಹೋರಾಡಿದ ಮಹನೀಯರ ದಾರಿಯಲ್ಲಿ ಜಾಗತೀಕರಣವನ್ನು ರೂಪಿಸಬೇಕಾಗಿದೆ. ಕಾರುಣ್ಯ ಸಮತೆ ಪ್ರಜ್ಞೆಗಳೇ ದೇವರು, ಅವು ಜಾಗೃತವಾಗಬೇಕೆಂಬುದೇ ಈ ಪಾಠದ ಆಶಯ. ನೀವು ವಚನಕಾರರ ಬಗ್ಗೆ ತಿಳ್ಕೊಂಡಿದ್ದೀರಿ ಅಲ್ವಾ? ವಚನಕಾರರ ನಡೆನುಡಿಗಳ ಸಮನ್ವಯವೇ ಅರಿವು ಎಂಬುದನ್ನು ಈ ಪಾಠದಲ್ಲಿ ಅವರು ಹೆಚ್ಚು ಒತ್ತನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕಾರುಣ್ಯ ಸಮತೆ ಪ್ರಜ್ಞೆಗಳೇ ದೇವರು ಎನ್ನುವಂತಹ ವಿಚಾರವನ್ನು ಅವರು ಇಲ್ಲಿ ಹೇಳಿದ್ದಾರೆ. ಈಗ ಈ ಪಾಠದ ಆರಂಭ ಹೇಗೆ ಪ್ರಾರಂಭವಾಗ್ತದೆ ನೋಡಿ. ಭೂಮಿಗೆ ಬಿದ್ದ ಬೀಜ
ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು. ಇದೊಂದು ಧ್ಯೇಯ ವಾಕ್ಯ ಅಂತ ಕೂಡ ಹೇಳಬಹುದು. ಹೇಗೆ ನಾವು ಒಂದು ಭೂಮಿಗೆ ಬೀಜವನ್ನು ಹಾಕಿದರೆ ಅದು ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನು ಹೀರಿಕೊಂಡು ಮೊಳಕೆಯೊಡೆದು ಗಿಡವಾಗಿ ಮರವಾಗಿ ಮುಂದೊಂದು ದಿನ ನಮಗೆ ಸವಿಯಾದ ರುಚಿಯಾದ ಹಣ್ಣನ್ನು ನೀಡುತ್ತದೋ ಹಾಗೆಯೇ ನಾವು ಇಂದು ಕಲಿತಂತಹ ವಿದ್ಯೆ ಅಥವಾ ಅಕ್ಷರ ಜ್ಞಾನ ಎಂಬುದು ಏನಿದೆ ಅದು ನಮಗೆ ಇಂದಲ್ಲ ನಾಳೆ ಖಂಡಿತವಾಗಿ ಫಲವನ್ನು ಕೊಟ್ಟೇ ಕೊಡ್ತದೆ ಎಂಬಂತಹ ಧ್ಯೇಯ ವಾಕ್ಯದೊಂದಿಗೆ ಅವರ ಈ ಎದೆಗೆ ಬಿದ್ದ ಅಕ್ಷರ ಎನ್ನುವಂತಹ ಕೃತಿಯ ಆರಂಭ ಆಗ್ತದೆ. ಅದನ್ನೇ ಅವರು ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಇನ್ನು ಇದು ಏನನ್ನು ಸೂಚಿಸ್ತದೆ ನಮಗೆ? ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ. ಇಲ್ಲಿ ನೀವು ಗಮನಿಸಬೇಕಾದ ಎರಡು ಅಂಶಗಳು, ಒಂದು ಅಕ್ಷರ, ಮತ್ತೊಂದು ಅಕ್ಷರ, ಇನ್ನೊಂದು ಎದೆ. ಯಾಕೆ ವ್ಯಾಕರಣಾಂಶ ಪದಗಳು ಇವುಗಳು. ಅದಕ್ಕೆ ಅಕ್ಷರ ನೋಡಿ, ಅಕ್ಷರ ಎನ್ನುವುದರ ತದ್ಭವ ರೂಪ ಅಕ್ಕರ. ಅಕ್ಷರ ಪದದ ತದ್ಭವ ಅಕ್ಕರ. ಹಾಗೆಯೇ ಎದೆ ಹೃದಯ, ಎದೆ ಹೃದಯ. ಎದೆಗೆ ಬಿದ್ದ ಅಕ್ಷರ ಅಂದರೆ ನಮ್ಮ ಮನಸ್ಸಿಗೆ ನಾಟಿದ ಅಕ್ಷರ ಅಥವಾ ನಾವು ಕಲಿತ ಅಕ್ಷರ. ಈಗ ಒಂದು ಮಗು ಮೂರುವರೆ ವರ್ಷ ತುಂಬುವಾಗ ಅದನ್ನು ಶಾಲೆಗೆ ಹಾಕಬೇಕು ಅಥವಾ ಶಾಲೆಗೆ ಸೇರಿಸಬೇಕು, ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಗೆ ಸೇರಿಸಬೇಕು ಅಂತ ಎಲ್ಲ ತಂದೆ ತಾಯಿಗಳು ಯೋಚನೆ ಮಾಡ್ತಾರಲ್ವಾ? ಯಾಕೆ? ಅದು ಅಕ್ಷರವನ್ನು ಕಲಿಬೇಕು, ಮುಂದೊಂದು ದಿನ ವಿದ್ಯೆಯನ್ನು ಕಲಿಬೇಕು, ಶಿಕ್ಷಣವನ್ನು ಗಳಿಸಬೇಕು, ಮುಂದೊಂದು ದಿನ ಸಮಾಜದಲ್ಲಿ ಒಬ್ಬ ಯೋಗ್ಯ ವ್ಯಕ್ತಿಯಾಗಿ ಅದು ರೂಪುಗೊಳ್ಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ. ಅಂದರೆ ಇಲ್ಲಿ ವ್ಯಾಕರಣಾಂಶ ಗಮನಿಸಿ ಮಕ್ಕಳೇ. ಹೃದಯ ಅಂದರೆ ಎದೆ, ಹೃದಯ ತತ್ಸಮ ಪದ, ಎದೆ ಕನ್ನಡ ಪದ. ಹಾಗೆಯೇ ಅಕ್ಷರ ಸಂಸ್ಕೃತ ಪದ, ಅಕ್ಷರ ಎನ್ನುವಂಥದ್ದು ಕನ್ನಡ ಪದ. ಇಲ್ಲಿ ಒಂದು ಸಲ ಒಂದು ಘಟನೆ ನಡೆಯುತ್ತದೆ. ಕವಿ ಸಿದ್ಧಲಿಂಗಯ್ಯ ಅಂತ ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಅವರು ಕೂಡ ಒಬ್ಬರು. ಇವರು ದಲಿತ ಮತ್ತು ಬಂಡಾಯ ಸಾಹಿತ್ಯದಲ್ಲಿ ಪ್ರಮುಖರು. ಈ ಕವಿ ಸಿದ್ಧಲಿಂಗಯ್ಯ ಅವರು ಒಮ್ಮೆ ಒಂದು ಕಥೆಯನ್ನು ಹೇಳ್ತಾರೆ. ಏನು ಕತೆ ಅಪ್ಪ ಅಂತ ಹೇಳಿದರೆ, ಈ ಸಿದ್ಧಲಿಂಗಯ್ಯ ಅವರು ಒಬ್ಬರು ಸಂಶೋಧಕರು ಕೂಡ, ಸಾಹಿತ್ಯದ ಕುರಿತಾಗಿ ಅವರು ಸಂಶೋಧನೆಯನ್ನು ನಡೆಸಿದ್ದಾರೆ. ಅಂತಹ ಸಿದ್ಧಲಿಂಗಯ್ಯ ಕವಿಗಳು ಒಮ್ಮೆ ಒಂದು ಘಟನೆಯನ್ನು ಹೇಳ್ತಾರೆ, ಒಂದು ಕಥೆ ಹೇಳ್ತಾರೆ. ಯಾರಿಗೆ? ದೇವನೂರ ಮಹಾದೇವ ಅವರಿಗೆ ಒಂದು ಕಥೆಯನ್ನು ಹೇಳ್ತಾರೆ. ಏನು ಕಥೆಯಪ್ಪ ಅಂತ ಹೇಳಿದರೆ, ನಾನು ಈಗಾಗಲೇ ಹೇಳಿದ ಹಾಗೆ ಸಿದ್ಧಲಿಂಗಯ್ಯ ಅವರು ಒಬ್ಬರು ಸಂಶೋಧಕರು. ಅವರು ಗ್ರಾಮ ದೇವತೆಗಳು ಎನ್ನುವಂತಹ ವಿಚಾರದ ಬಗ್ಗೆ ಒಂದು ಪ್ರಬಂಧವನ್ನು ಮಂಡಿಸಿದ್ದಾರೆ. ಅಂತಹ ಗ್ರಾಮ ದೇವತೆಯ ಕಥೆಯನ್ನು ಸಿದ್ಧಲಿಂಗಯ್ಯ ಅವರು ಹೇಳ್ತಾರೆ. ಒಮ್ಮೆ ಪಾಠಪುಸ್ತಕ ಗಮನಿಸಿ ಎಲ್ಲರೂ, ಕವಿ ಸಿದ್ಧಲಿಂಗಯ್ಯ ಒಮ್ಮೆ ನನಗೆ ಹೇಳಿದ ಕಥೆಯಲ್ಲಿ ಮನೆಮಂಚಮ್ಮ ಎಂಬ ಗ್ರಾಮ ದೇವತೆಯ ಒಳಗಿನಿಂದ ನನ್ನ ದೇವರು ಒಡಮೂಡುತ್ತದೆ. ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ಹೀಗೆ ಕಟ್ತಾ ಛಾವಣಿ ಮಟ್ಟಕ್ಕೆ ಆ ಗುಡಿ ಬಂದಾಗ ಒಬ್ಬನ ಮೈ ಮೇಲೆ ಆ ದೇವತೆ ಮಂಚಮ್ಮ ಆವಾಹಿಸಿಕೊಂಡು, ನಿಲ್ಸಿ ನನ್ನ ಮಕ್ಕಳ ಎಂದು ಅಬ್ಬರ ಮಾಡುತ್ತಾಳೆ. ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸ ನಿಲ್ಲಿಸಿ ಕಕ್ಕಾ ಬಿಕ್ಕಿಯಾಗಿ ನೋಡುತ್ತಿರಲು ಆ ದೇವತೆ ಹಾಗೂ ಆ ಜನರ ನಡುವೆ ಮಾತುಕತೆ ನಡೆಯುತ್ತದೆ. ಏನ್ರಯ್ಯ, ಏನು ಮಾಡ್ತಾ ಇದ್ದೀರಿ? ನಿನಗೊಂದು ಗುಡಿಮನೆ ಕಟ್ತಾ ಇದ್ದೀವಿ ತಾಯಿ. ಓಹೋ, ನನಗೇ ಗುಡಿಮನೆ ಕಟ್ತಾ ಇದ್ದೀರೋ? ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ? ನನಗಿಲ್ಲ ತಾಯಿ, ಅಲ್ಲೊಬ್ಬ ಹೇಳುತ್ತಾನೆ. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಹೀಗೆಂದ ಮಂಚಮ್ಮ ದೇವಿ ಮನೆ ಮಂಚಮ್ಮನಾಗುತ್ತಾಳೆ. ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಇಂದು ಪೂಜಿತಳಾಗುತ್ತಿದ್ದಾಳೆ. ಈ ರೀತಿ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರಾಗುತ್ತದೆ. ನಾನು ಈಗಾಗಲೇ ಹೇಳಿದಾಗೆ ಕವಿ ಸಿದ್ಧಲಿಂಗಯ್ಯ ಅವರು ದೇವನೂರ ಮಹಾದೇವ ಅವರಿಗೆ ಒಂದು ಕತೆ ಹೇಳುವಂಥದ್ದು. ಆ ಕಥೆಯಲ್ಲಿ ಆ ಊರಿನ ದೇವತೆ, ಸಾಮಾನ್ಯವಾಗಿ ಒಂದು ಊರು ಹೇಳಿದರೆ ಅಲ್ಲಿಯ ಊರಿಗೆ ಒಂದು ದೇವಾಲಯ ಇರ್ತದೆ, ಅವರು ನಂಬುವಂತಹ ದೈವ ಕೂಡ ಇರ್ತದೆ. ಆ ದೇವರು, ಆ ಊರಿನ ದೇವತೆ ಮನೆ ಮಂಚಮ್ಮ ಎಂಬುದಾಗಿ.
ಆ ಮನೆ ಮಂಚಮ್ಮ ದೇವರಿಗೆ ಆ ಹಳ್ಳಿಯ ಜನರೆಲ್ಲ ಸೇರಿ ಒಂದು ಗುಡಿ ಕಟ್ತಾ ಇರ್ತಾರೆ. ಸಾಮಾನ್ಯವಾಗಿ ಗುಡಿ ಕಟ್ಟುವುದಂದ್ರೆ ನಿಮ್ಗೆ ಗೊತ್ತುಂಟು, ಒಂದು ಗುಡಿ ಅಥವಾ ದೇವಸ್ಥಾನ ಕಟ್ಟುವ ವಿಚಾರ ಅಂದರೆ ನಿಮ್ಗೆ ಗೊತ್ತು. ಅದಕ್ಕೆ ಬಹಳ ಕಷ್ಟಪಟ್ಟು ಜನರು ಊರಿನವರೆಲ್ಲ ಸೇರಿಕೊಂಡು ದೇಣಿಗೆ ಸಂಗ್ರಹಿಸಿ ಎಲ್ಲ ಗುಡಿ ಕಟ್ತಾರೆ. ಇಲ್ಲಿ ಮತ್ತೊಂದು ವಿಷಯ ನಾವು ಗಮನಿಸಬೇಕಾದದ್ದು, ಅದು ಹಳ್ಳಿ, ಹಳ್ಳಿಯ ಜನತೆ ದೇವರಿಗೆ ಗುಡಿಯನ್ನು ಕಟ್ತಾ ಇದ್ದಾರೆ. ಅಂದರೆ ಹಳ್ಳಿಯ ಜನರಿಗೆ ಸಾಮಾನ್ಯವಾಗಿ ಬಡತನ ಇರ್ತದೆ, ಆದರೂ ಕೂಡ ಜನ ಕಷ್ಟಪಟ್ಟು ದೇವರಿಗೆ ಒಂದು ಒಳ್ಳೆಯ ರೀತಿಯ ವಾಸಸ್ಥಾನ ಇರಲಿ ಎಂಬುದಾಗಿ ಗುಡಿಯನ್ನು ಕಟ್ತಾರೆ. ಈ ಗುಡಿಯಲ್ಲಿ ಕಟ್ಟುವಾಗ ಆ ದೇವತೆ ಒಬ್ಬನ ಮೈ ಮೇಲೆ ಆವಾಹಿಸಿಕೊಳ್ತಾಳೆ. ಆವಾಹಿಸಿಕೊಳ್ಳುವುದಂದ್ರೆ ಏನು, ಆ ಒಬ್ಬನ ವ್ಯಕ್ತಿಯ ಮೈ ಮೇಲೆ ಬರುವಂಥದ್ದು ದೇವತೆ. ಆ ವ್ಯಕ್ತಿಯ ಮೈ ಮೇಲೆ ಬಂದು ಅಲ್ಲಿ ಒಂದು ಸಂಭಾಷಣೆ ನಡೆಯುತ್ತದೆ. ಯಾವ ರೀತಿ ಸಂಭಾಷಣೆ ನಡೀತದೆ ನೋಡಿ, ಆ ಹಳ್ಳಿಯ ಜನರು ಮತ್ತು ಅಲ್ಲಿ ದೇವತೆಯ ನಡುವೆ ಸಂಭಾಷಣೆ ನಡೆಯುವುದು. ಇಲ್ಲಿ ಮಾತುಕತೆ ಎನ್ನುವಂಥ ಶಬ್ದವನ್ನು ಗಮನಿಸಿ ನೀವು ಪಠ್ಯಪುಸ್ತಕದಲ್ಲಿ. ಮಾತುಕತೆ ಅಂದರೆ ಏನು, ಸಂಭಾಷಣೆ. ಯಾರ ನಡುವೆ ಸಂಭಾಷಣೆ ನಡೀತದೆ, ದೇವತೆ ಮತ್ತು ಹಳ್ಳಿಯ ಜನರ ನಡುವೆ ಸಂಭಾಷಣೆ ನಡೀತದೆ. ಗಮನಿಸಿ ಪಠ್ಯಪುಸ್ತಕ ಮತ್ತೊಮ್ಮೆ ನೋಡಿ. ಇಲ್ಲಿ ಲೇಖನ ಚಿಹ್ನೆಗಳನ್ನು ಕೂಡ ನೀವು ಗಮನಿಸಬೇಕು ಪಾಠದ ಮಧ್ಯದಲ್ಲಿ, ಅದರ ಪ್ರಕಾರವಾಗಿ ಸ್ವರದ ಏರಿಳಿತದಿಂದ ಓದಬೇಕು. ಏನ್ರಯ್ಯ ಏನ್ರಯ್ಯ ಏನು ಮಾಡ್ತಾ ಇದ್ದೀರಿ, ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ, ದೇವತೆ ಮೈ ಮೇಲೆ ಆವಾಹಿಸಿಕೊಂಡು ಹೇಳ್ತಾಳೆ, ಏನು ಮಾಡ್ತಾ ಇದ್ದೀರಿ ಅಂತ ಅಲ್ವಾ. ಆವಾಗ ಅಲ್ಲಿ ಸೇರಿದ ಜನರೆಲ್ಲ ಒಮ್ಮೆ ಕಕ್ಕಾಬಿಕ್ಕಿಯಾಗಿ ಏನು ಮಾಡ್ತಾರೆ, ಅಲ್ಲಿ ಯಾರ ಮೇಲೆ ದೇವತೆ ಆವಾಹಿಸಿಕೊಂಡಿದ್ದಾಳೆ ಅವನನ್ನೇ ನೋಡ್ತಾರೆ. ಅಲ್ಲಿ ಏನು ಮಾಡ್ತಾ ಇದ್ದೀರಿ ಅಂತ ದೇವತೆ ಕೇಳುವಾಗ ಇವ್ರು ಹೇಳ್ತಾರೆ, ನಿಮಗೊಂದು ಮನೆ ಕಟ್ಟಿಸ್ತಾ ಇದ್ದೀವಿ ತಾಯಿ ಅಂತ. ಓಹೋ, ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ, ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಅಂತ ಆಕೆ ಕೇಳ್ತಾಳೆ. ಅಂದರೆ ನನಗೆ ನೀವು ಮನೆ ಕಟ್ತಾ ಇದ್ದೀರಿ, ನಿಮಗೆಲ್ಲ ಮನೆ ಇದೆಯಾ ಅಂತ ಕೇಳ್ತಾ ಇದ್ದಾಳೆ. ಆಗ ಆ ಸೇರಿದಂತಹ ಜನರಲ್ಲಿ ಒಬ್ಬ ಮೆಲ್ಲನೆಯ ಧ್ವನಿಯಲ್ಲಿ, ಯಾಕಂದರೆ ದೇವತೆ ಬಂದದ್ದು ಗಟ್ಟಿ ಧ್ವನಿಯಲ್ಲಿ ಮಾತಾಡುವಾಗಿಲ್ಲ, ಮೊದಲೇ ಜನ ಕಕ್ಕಬಿಕ್ಕಿಯಾಗಿದ್ದಾರೆ, ಮೆಲ್ಲನೆಯ ಧ್ವನಿಯಲ್ಲಿ ಹೇಳ್ತಾನೆ, ನನಗಿಲ್ಲ ತಾಯಿ ಎಂಬುದಾಗಿ. ಹೌದು, ಹಾಗಾದರೆ ಎಲ್ಲರಿಗೂ ಮನೆ ಆಗೋರಿಗೂ ನನಗೂ ಕೂಡ ಮನೆ ಬೇಡ ಅಂತ ಆ ದೇವತೆ ಹೇಳಿಬಿಡ್ತಾಳೆ. ಹೀಗೆ ಹೀಗೆಂದ ಮಂಚಮ್ಮ ದೇವಿ ಮನೆ ಮಂಚಮ್ಮನಾಗುತ್ತಾಳೆ. ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಎಂದು ಪೂಜಿತಳಾಗುತ್ತಿದ್ದಾಳೆ. ಇಲ್ಲಿ ಒಂದು ವಿಶೇಷತೆ ಏನಂದರೆ, ಆ ಗುಡಿಯ ಕೆಲಸ ಅರ್ಧಕ್ಕೆ ನಿಂತು ಬಿಡ್ತದೆ. ಅಂದರೆ ಚಾವಣಿ ಮಟ್ಟಕ್ಕೆ ಏರಿದೆ, ಚಾವಣಿ ಆಗಲಿಲ್ಲ, ಆ ಗುಡಿ ಕಟ್ಟುವ ಕೆಲಸ ಅರ್ಧಕ್ಕೆ ನಿಂತು ಬಿಡ್ತದೆ. ಇವತ್ತಿಗೂ ಅಲ್ಲಿ ಆ ಮನೆ ಮಂಚಮ್ಮ ದೇವಿ ಆ ಚಾವಣಿ ಇಲ್ಲದ ಗುಡಿಯಲ್ಲಿ ಪೂಜಿತಳಾಗುತ್ತಿದ್ದಾಳೆ. ಈ ರೀತಿ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರು. ನೋಡಿ, ಇಲ್ಲಿ ದೇವನೂರರು ಮಹತ್ವವನ್ನು ಕೊಟ್ಟದ್ದು ಇಲ್ಲಿ ಯಾವುದಕ್ಕೆ, ಕಾರುಣ್ಯ ಸಮತೆ ಪ್ರಜ್ಞೆಗೆ. ಈಗ ಅವರು ಹೇಳುವ ಮಾತು ಕೂಡ ಗಮನಿಸಿ, ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಇದೇ ನನ್ನ ದೇವರು ಆಗುತ್ತದೆ ಎಂಬುದಾಗಿ. ಇಲ್ಲಿ ನಾವು ಗಮನಿಸಬೇಕಾದಂಥ ಇನ್ನೊಂದು ಅಂಶ ಅಂತ ಹೇಳಿದರೆ, ಮಕ್ಕಳೇ ನಿಮ್ಮ ಕೈಯಲ್ಲಿ ಪೆನ್ಸಿಲ್ ಇದ್ದರೆ ಈ ವಾಕ್ಯಕ್ಕೆ ನೀವು ಅಡಿಗೆರೆ ಹಾಕಿ, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ. ಈ ವಾಕ್ಯ ಸಂದರ್ಭ ವಾಕ್ಯ, ನಿಮಗೆ ಪರೀಕ್ಷೆಯಲ್ಲಿ ಬರ್ತದೆ ಸಂದರ್ಭ ಸ್ವಾರಸ್ಯ ಸಹಿತ ವಿವರಿಸಿ ಅಂತ. ಈ ಮೇಲಿನ ವಾಕ್ಯವನ್ನು ಸಂದರ್ಭ ಸ್ವಾರಸ್ಯ ಸಹಿತ ವಿವರಿಸಿ ಅಂತ ಪರೀಕ್ಷೆಗೆ 3 ಅಂಕದ ಪ್ರಶ್ನೆಯಾಗಿ ಬರ್ತದೆ. ಹಾಗಾಗಿ ಎಲ್ಲರೂ ಗಮನಿಸಿ, ಬಹಳ ಸರಳವಾಗಿದೆ ಇಲ್ಲಿಯ ವಿಚಾರಗಳು. ಗ್ರಾಮ ದೇವತೆ ಮತ್ತು ಹಳ್ಳಿಯವರ ನಡುವೆ ನಡೆದಂತಹ ಒಂದು ಸಂಭಾಷಣೆಯನ್ನು ನೀವು ನೆನಪಿಸಿದರೆ ಈ ಸಂದರ್ಭವನ್ನು ನೀವು ಸುಲಭವಾಗಿ ಬರೆಯಬಹುದು. ಇನ್ನು ಸಂದರ್ಭ ಬರೆಯುವಾಗ ನೀವು ಗಮನಿಸಬೇಕಾದಂತಹ ಅಂಶ ಏನು, ಮೊದಲಿಗೆ ನೀವು ಆಯ್ಕೆ ಬರೀಬೇಕು. ಯಾವುದೇ ಒಂದು ಸಂದರ್ಭವನ್ನು ಬರೆಯುವಾಗ ಮೊದಲು ನೀವು ಆಯ್ಕೆ. ಆಯ್ಕೆ ಅಂದರೆ ಏನು, ಈ ವಾಕ್ಯವನ್ನು ಯಾವ ಪಠ್ಯದಿಂದ ಆರಿಸಲಾಗಿದೆ, ಯಾವ ಪಾಠ ಭಾಗದಿಂದ ಆರಿಸಲಾಗಿದೆ. ಆವಾಗ ನೀವು ಅಲ್ಲಿ ಪಾಠದ ಹೆಸರು ಬರೀಬೇಕಾಗ್ತದೆ, ಕವಿಯ ಸಾಹಿತ್ಯ ಹೆಸರು ಬರೀಬೇಕಾಗ್ತದೆ, ಹಾಗೆಯೇ ಯಾವ ಕೃತಿಯಿಂದ ಆಯ್ಕೆ ಮಾಡಿದ್ದು. ನೋಡಿ, ಇಲ್ಲಿ ನಿಮಗೆ ನೆನಪಿಟ್ಟುಕೊಳ್ಳಿಕ್ಕೆ ಸುಲಭ, ಎದೆಗೆ ಬಿದ್ದ ಅಕ್ಷರ ಎನ್ನುವಂತಹ ಪಾಠವನ್ನು ಎದೆಗೆ ಬಿದ್ದ ಅಕ್ಷರ ಎನ್ನುವಂತಹ ಕೃತಿಯಿಂದಲೇ ಸಂಕಲನದಿಂದಲೇ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಇದನ್ನು ರಚಿಸಿದ್ದು ನಿಮಗೆ ಈಗಾಗಲೇ ಗೊತ್ತುಂಟು, ದೇವನೂರ ಮಹಾದೇವ ಇವರು. ಇದೊಂದು 3 ಅಂಕವಾಗಿ ಪರೀಕ್ಷೆಗೆ ಬರುವಂತಹ ಸಾಧ್ಯತೆ ಇದೆ. ಹೀಗೆ ಇಲ್ಲಿ
ಇನ್ನು ಸಂದರ್ಭದ ಕೊನೆಯಲ್ಲಿ ಎರಡನೇ ಪ್ಯಾರಾಗ್ರಾಫಲ್ಲಿ ನೀವು ಏನು ವಿವರಿಸಬೇಕಂದ್ರೆ ಸಂದರ್ಭ ಸಂದರ್ಭದ ವಿವರಣೆಯನ್ನು ಮಾಡಬೇಕು ಮೂರನೇದರಲ್ಲಿ ನೀವು ಸ್ವಾರಸ್ಯ ಬರೆಯಬೇಕಾಗುತ್ತದೆ ಸಂದರ್ಭ ಈ ಮೂರು ಅಂಶಗಳನ್ನು ಬರೆದ್ರೆ ನಿಮಗೆ ಮೂರು ಅಂಕ ಪೂರ್ಣವಾಗಿ ಸಿಗ್ತದೆ ಪರೀಕ್ಷೆಯಲ್ಲಿ ಮೂರನೇ ಪ್ಯಾರದಲ್ಲಿ ಸ್ವಾರಸ್ಯ ಬರೆಯಬೇಕು ಏನು ಸ್ವಾರಸ್ಯ ಇದೆ ಅಂತ ಹೇಳಿದ್ರೆ ಇಲ್ಲಿ ದೇವತೆ ಮೈಮೇಲೆ ಆವಾಹಿಸಿಕೊಂಡು ಏನು ಹೇಳ್ತಾಳೆ ನಿಮಗೆಲ್ಲ ಮನೆ ಆಗುವವರಿಗೂ ನನಗೂ ಮನೆ ಬೇಡ ಅಂತ ಹೇಳಿಬಿಡ್ತಾಳಲ್ವಾ ಹಾಗಾದ್ರೆ ಇಲ್ಲಿ ದೇವತೆಯ ಉದ್ದೇಶ ಏನು ಸಮಾನತೆ ಅಂದ್ರೆ ಎಷ್ಟೋ ಕಷ್ಟದಲ್ಲಿ ಇರ್ತಾರೆ ಜನರು ಕಷ್ಟಪಟ್ಟು ದುಡಿದು ಹಣ ಸಂಗ್ರಹ ಮಾಡಿ ನನಗೆ ಮನೆ ಕಟ್ಟೋ ಬದಲು ಎಲ್ಲರೂ ಸಮಾಜದಲ್ಲಿ ಸುಖವಾಗಿ ಇರಬೇಕು ತನ್ನ ಭಕ್ತರಿಗೆ ಮನೆ ಇಲ್ಲದ ಮೇಲೆ ತನಗೂ ಮನೆ ಬೇಡ ಎಂಬುದೇ ಇಲ್ಲಿ ಕಾರುಣ್ಯ ಮತ್ತು ಸಮಾನತೆಯ ದ್ಯೋತಕ ಅಂತ ಹೇಳ್ಬೋದು ತನ್ನ ಭಕ್ತರಿಗೆ ಮನೆ ಇಲ್ಲದ ಮೇಲೆ ತನಗೂ ಮನೆ ಬೇಡ ಅಂತ ಹೇಳುವುದೇ ಇಲ್ಲಿ ಕಾರುಣ್ಯ ಮತ್ತು ಸಮಾನತೆಯ ದ್ಯೋತಕ ಸರಿ ಪಾಠ ಮುಂದುವರಿಸೋಣವಾ ಈಗ ಮೊನ್ನೆ ಒಂದು ಪುಸ್ತಕ ಓದುತ್ತಾ ಇದ್ದೆ ಪುಸ್ತಕ ಗಮನಿಸಿ ಎಲ್ಲರೂ ಮೊನ್ನೆ ಒಂದು ಪುಸ್ತಕ ಓದ್ತಾ ಇದ್ದೆ ಯಾರು ಹೇಳ್ತಾ ಇರೋದು ಈ ಮಾತನ್ನು ದೇವನೂರು ಮಹಾದೇವ ಅವರು ಒಂದು ಪುಸ್ತಕವನ್ನು ಓದ್ತಾ ಇದ್ರಂತೆ ಯಾವ ಪುಸ್ತಕ ಅದು ಶಿವಾನುಭವ ಶಬ್ದಕೋಶ ಪುಸ್ತಕದ ಹೆಸರು ಹಳಕಟ್ಟಿಯವರು ಬರೆದ ಪುಸ್ತಕ ಅದು ಅರಿವು ಜ್ಞಾನದ ಬಗ್ಗೆ ಅವರು ಹೇಳಿರೋದು ನೋಡಿ ನನಗೆ ಸುಸ್ತಾಗೋಯ್ತು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳಿವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಅದು ಕೇಳಿ ತಿಳಿದದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅರಿವು ನೋಡಿ ಇಲ್ಲಿ ಶಿವಾನುಭವ ಎನ್ನುವಂತಹ ಒಂದು ಶಬ್ದಕೋಶ ಶಿವಾನುಭವ ಶಬ್ದಕೋಶ ಎನ್ನುವಂತಹ ಒಂದು ಪುಸ್ತಕ ಇದನ್ನು ಬರೆದವರು ಹಳಕಟ್ಟಿ ಎನ್ನುವರು ಹಳಕಟ್ಟಿ ಎನ್ನುವಂತಹ ಲೇಖಕರು ಯಾವ ಪುಸ್ತಕವನ್ನು ರಚಿಸಿದ್ದಾರೆ ಶಿವಾನುಭವ ಶಬ್ದಕೋಶ ಶಿವಾನುಭವ ಶಬ್ದಕೋಶ ಅಂತ ಅದರ ಹೆಸರು ಶಿವಾನುಭವ ಶಬ್ದಕೋಶ ಎನ್ನುವಂತಹ ಪುಸ್ತಕದಲ್ಲಿ ಹಳಕಟ್ಟಿಯವರು ಅರಿವಿನ ಬಗ್ಗೆ ಹೇಳ್ತಾರೆ ಜ್ಞಾನ ಮತ್ತು ಅರಿವಿನ ಬಗ್ಗೆ ಹೇಳ್ತಾರೆ ಏನು ಹೇಳ್ತಾರೆ ಅವರು ಈಗ ನಾವು ಇವರ ಬಗ್ಗೆ ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಳೋಣ ಹಳಕಟ್ಟಿಯವರ ಪೂರ್ಣ ಹೆಸರು ಫಾಗು ಹಳಕಟ್ಟಿ ಎಂಬುದಾಗಿ ಅಂದರೆ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು ಯಾಕಪ್ಪ ಇವರನ್ನೇ ಇಲ್ಲಿ ಉದಾಹರಿಸಿದ್ದಾರಂದರೆ ಇವರನ್ನು ವಚನ ಸಾಹಿತ್ಯದ ಪಿತಾಮಹ ಅಂತ ಕೂಡ ಕರೆಯುತ್ತಾರೆ ಇವರ ಬಗ್ಗೆ ನಾವು ಹೆಚ್ಚು ಹೇಳಬೇಕಂದ್ರೆ ಒಂದ್ಸಲ ಕನ್ನಡದ ಕಣ್ವ ಎಂದೇ ಪ್ರಸಿದ್ಧರಾದಂತಹ ಬಿ ಎಂ ಶ್ರೀಯವರು ಒಮ್ಮೆ ವಿಜಯಪುರಕ್ಕೆ ಭೇಟಿ ನೀಡ್ತಾರೆ ಅಲ್ಲಿ ಅವರು ಬಂದದಷ್ಟೇ ಬಂದು ಇಳಿದದಷ್ಟೇ ಆವಾಗ ಅವರಲ್ಲಿ ಒಬ್ಬರು ಅಲ್ಲೇ ಇದ್ದವರಲ್ಲೊಬ್ಬರು ಕೇಳ್ತಾರಂತೆ ನಿಮಗೆ ಐತಿಹಾಸಿಕ ಪ್ರಸಿದ್ಧವಾದ ಗೋಲಗುಮ್ಮಟವನ್ನು ನೀವು ನೋಡಿದ್ದೀರಾ ಅಂತ ಕೇಳ್ತಾರಂತೆ ಆವಾಗ ಬಿ ಎಂ ಶ್ರೀಯವರು ಏನು ಉತ್ತರ ಕೊಡ್ತಾರೆ ನೋಡಿ ನಾನು ಇಲ್ಲಿಗೆ ಬಂದ ತಕ್ಷಣ ಮೊದಲು ನೋಡಬೇಕಾಗಿರುವುದು ವಚನ ಗುಮ್ಮಟವನ್ನು ಅಂತ ಹೇಳ್ತಾರೆ ಅವರು ಕೇಳಿದ ಪ್ರಶ್ನೆ ಐತಿಹಾಸಿಕ ಪ್ರಸಿದ್ಧ ಗೋಲಗುಮ್ಮಟ ನೋಡಿದ್ದೀರಾ ಅಂತ ಇವರು ಬಿ ಎಂ ಶ್ರೀಯವರು ಏನು ಹೇಳಿದ್ದು ನಾನು ನೋಡಬೇಕಾಗಿರುವುದು ವಚನ ಗುಮ್ಮಟ ಅಂತ ಹಾಗಾದರೆ ವಚನ ಗುಮ್ಮಟ ನೀವು ಕೇಳಿದ್ದೀರಾ ವಚನ ಗುಮ್ಮಟ ಬಿಜಾಪುರದಲ್ಲಿದೆಯಾ ಗೋಲಗುಂಬಸ ಗೊತ್ತುಂಟು ನಿಮಗೆ ಅಲ್ವಾ ಗೋಲಗುಮ್ಮಟ ನಿಮಗೆ ಗೊತ್ತುಂಟು ಬಿಜಾಪುರದಲ್ಲಿದೆ ಐತಿಹಾಸಿಕ ಮಹತ್ವದ ಸ್ಥಳ ವಚನ ಗುಮ್ಮಟ ನೀವು ಕೇಳಿರಲಿಕ್ಕಿಲ್ಲ ಅಲ್ವಾ ಹಾಗಾದರೆ ಈ ವಚನ ಗುಮ್ಮಟ ಅಂದರೆ ಏನು ಯಾವುದು ಯಾರು ಇದು ಬೇರೆ ಯಾರೂ ಅಲ್ಲ ಇವರೇ ಯಾರು ಹಳಕಟ್ಟಿಯವರು ಅಂದರೆ ಅವರನ್ನು ವಚನ ಗುಮ್ಮಟ ಅಥವಾ ವಚನ ಸಾಹಿತ್ಯದ ಪಿತಾಮಹ ವಚನ ಬ್ರಹ್ಮ ಅಂತ ಕೂಡ ಕರೀತಾರೆ ಇಷ್ಟೆಲ್ಲ ಅವರಿಗೆ ಹೆಸರುಗಳಿವೆ ಬಿರುದುಗಳಿವೆ ಅಲ್ವಾ ಯಾಕೆಪ್ಪ ಅವರು ಇಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿದ್ದಾರಂದರೆ ಈ ವಚನ ಸಾಹಿತ್ಯದ ಬಗ್ಗೆ ನೀವು ಕೇಳಿರ್ಬೋದು ಅಲ್ವಾ ವಚನ ಸಾಹಿತ್ಯ 12ನೇ ಶತಮಾನ ಎನ್ನುವಂಥದ್ದು ವಚನ ಸಾಹಿತ್ಯದ ಯುಗ ಅಂತಲೇ ಪ್ರಸಿದ್ಧತೆಯನ್ನು ಪಡೆದಿದೆ 12ನೇ ಶತಮಾನವನ್ನು ಏನು ಕರೀತಾರೆ ವಚನ ಸಾಹಿತ್ಯದ ಯುಗ ಅಂತ ಕರೀತಾರೆ ಯಾಕೆ
ಈ 12ನೇ ಶತಮಾನದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಚನಕಾರರು ವಚನಗಳನ್ನು ರಚಿಸಿ ಸಾಮಾಜಿಕ ಸಮಾನತೆ ಇರಬಹುದು ಅಥವಾ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂತ ಕೆಲಸವನ್ನು ತಮ್ಮ ವಚನಗಳ ಮೂಲಕ ಮಾಡಿದರು ಅದರಲ್ಲಿ ಕೂಡ ಈ ಬಸವಣ್ಣನವರು ವಚನ ಕ್ರಾಂತಿಕಾರಿ ಬಸವಣ್ಣ ಅಂತಲೇ ಕರೀತಾರೆ ವಚನಗಳಲ್ಲಿ ಅವರು ಸಮಾಜ ತಿದ್ದುವುದರಲ್ಲಿ ಕ್ರಾಂತಿಯನ್ನು ನಡೆಸಿದರು ಸಾಮಾಜಿಕ ಹೋರಾಟವನ್ನು ನಡೆಸಿದರು ಹಾಗಾಗಿ ಅವರನ್ನು ಕ್ರಾಂತಿಕಾರಿ ಬಸವಣ್ಣ ಇನ್ನು ಭಕ್ತಿ ಭಂಡಾರಿ ಬಸವಣ್ಣ ಅಂತ ಎಲ್ಲ ಕರೀತಾರೆ ಈಗ ಬಸವಣ್ಣನವರ ಯಾವುದಾದರೂ ಒಂದು ವಚನ ನೆನಪಿದೆಯಾ ನಿಮಗೆ ಕೇಳಿದಿರಾ ಅಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದು ಯಾರ ವಚನ ಬಸವಣ್ಣನವರ ವಚನ ಅಲ್ವಾ ಈಗ ಇದು ಒಂದು ವಚನ ಆದರೆ ಇನ್ನು ತುಂಬಾ ಅರಿವಿನ ಬಗ್ಗೆ ಅವರು ತುಂಬಾ ವಚನಗಳನ್ನು ಹೇಳ್ತಾರೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಾವು ಹೆಚ್ಚಾಗಿ ಏನು ಮಾಡ್ತೇವೆ ಬೇರೆಯವರ ತಪ್ಪುಗಳನ್ನು ಹುಡುಕುತ್ತಾ ಇರ್ತೇವೆ ಲೋಕದ ಡೊಂಕು ಅವರು ಹಾಗೆ ಮಾಡಿದ್ರು ಇವರು ಹೀಗೆ ಮಾಡಿದ್ರು ಅಂತ ಎನ್ನುವಂತಹ ಒಂದು ಸಮಜಾಯಿಷಿ ಕೊಡುವುದರಲ್ಲೇ ಇರ್ತೇವೆ ಅಂದರೆ ನಾನು ಸರಿ ಎನ್ನುವಂತಹ ಮನೋಭಾವ ನಮ್ಮಲ್ಲಿ ಇರ್ತದೆ ಆದರೆ ಬಸವಣ್ಣನವರು ಹೇಳ್ತಾರೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಎಲ್ಲರೂ ಆ ರೀತಿಯಾಗಿ ಮಾಡಿದರೆ ಯಾರು ಅಲ್ವಾ ಯಾರನ್ನು ಯಾರು ತಿದ್ದುವ ಅವಶ್ಯಕತೆ ಇಲ್ಲ ಅಂದರೆ ನಮ್ಮನ್ನು ಮೊದಲು ನಾವು ಸರಿದಾರಿಯಲ್ಲಿ ಕಂಡೊಯ್ದರೆ ಅದೇ ದೊಡ್ಡ ಅರಿವು ತಿಳುವಳಿಕೆ ಈ ಸಮಾಜದ ಸುಧಾರಣೆ ಎಂಬುದಾಗಿ ಬಸವಣ್ಣನವರು ಅಲ್ಲಿ ಅಭಿಪ್ರಾಯಪಡ್ತಾರೆ ಇಂತಹ ಬಸವಣ್ಣ ಅಥವಾ ಬೇರೆ ವಚನಕಾರರ ವಚನಗಳನ್ನು ಈ ಹಳಕಟ್ಟಿಯವರು ಏನು ಮಾಡಿದ್ದಾರೆಂದರೆ ರಕ್ಷಣೆ ಮತ್ತು ಪ್ರಸಾರ ಮಾಡಿದ್ದಾರೆ ರಕ್ಷಣೆ ಮಾಡುವುದಂದರೆ ಹೇಗಪ್ಪ ಅಲ್ವಾ ವಚನಗಳ ರಕ್ಷಣೆ ಮಾಡುವುದಂದರೆ ಹೇಗೆ ಅಂದರೆ ಈ ವಚನಗಳನ್ನು ಅವರು ಸಂಗ್ರಹಿಸಿ ಸಂಪಾದಿಸಿ ಆ ವಚನವನ್ನು ಒಳ್ಳೆ ಒಳ್ಳೆಯ ಹಾಡುಗಾರರನ್ನು ಕರೆಯಿಸಿ ಹಾಡಿಸಿ ಜನರ ಮನೆ ಮನೆಗಳಿಗೆ ಮನ ಮನಗಳಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿದವರು ನಮ್ಮ ಹಳಕಟ್ಟಿಯವರು ಹಾಗಾಗಿ ಇವರನ್ನೇನು ಅಂತ ಕರೀತಾರೆ ವಚನ ಗುಮ್ಮಟ ಅಥವಾ ವಚನ ಬ್ರಹ್ಮ ಅಂತ ಸಹ ಕರೀತಾರೆ ಸರಿ ಈ ಹಳಕಟ್ಟಿಯವರು ಬರೆದಂತಹ ಪುಸ್ತಕವನ್ನು ಯಾರು ಓದ್ತಾ ಇದ್ದಾರೆ ದೇವನೂರ ಮಹಾದೇವ ಅವರು ಒಮ್ಮೆ ಓದ್ತಾ ಇರುವಾಗ ಅವರು ಅಲ್ಲಿ ಅರಿವು ಮತ್ತು ಜ್ಞಾನದ ಬಗ್ಗೆ ಅವರು ಏನು ಹೇಳಿದ್ದಾರೆ ಅಂತ ಹೇಳ್ತಾರೆ ನೋಡಿ ಜ್ಞಾನ ಬಗ್ಗೆ ಜ್ಞಾನ ಮತ್ತು ಅರಿವಿನ ಬಗ್ಗೆ ಅವರು ಹೇಳಿರೋದು ನೋಡಿ ನನಗೆ ಸುಸ್ತಾಗೋಯಿತು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಅಥವಾ ಜ್ಞಾನ ಮಾತ್ರ ಅಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ನಡೆಯಿಂದ ನುಡಿ ನುಡಿಯಿಂದ ನಡೆ ಅಲ್ವಾ ನುಡಿದಂತೆ ನಡೆಯಬೇಕು ನಾವು ಹೆಚ್ಚಿನವರು ಇರ್ತೇವೆ ಏನು ಮಾಡ್ತೇವೆ ಹೇಳುವುದು ಒಂದು ಮಾಡುವುದು ಇನ್ನೊಂದು ಅಲ್ವಾ ಸಣ್ಣ ಒಂದು ಉದಾಹರಣೆ ಈಗ ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳಲ್ಲಿ ಹೇಳ್ತಾರೆ ಏನು ಮಕ್ಕಳೇ ಓದಿ ಪುಸ್ತಕ ತಗೊಂಡು ಓದಿ ಅಂತ ಅವರು ಮಾತ್ರ ಹೊರಗಡೆ ಕೂತ್ಕೊಂಡು ಟಿ ವಿಯಲ್ಲಿ ಬರುವಂತಹ ಧಾರಾವಾಹಿಗಳು ಇನ್ನಿತರ ಸಂಭಾಷಣೆಗಳಲ್ಲೋ ತೊಡಗಿರ್ತಾರೆ ಮಕ್ಕಳ ಒಂದು ಕಿವಿ ಈ ಕಡೆಯೇ ಇರ್ತದಲ್ವಾ ಹೌದು ಅವರ ಕೈಯಲ್ಲಿ ಪುಸ್ತಕ ಇದ್ದಿರ್ಬೋದು ಆದರೆ ಹಿರಿಯರು ನೋಡುವಂತಹ ಮನೆಯಲ್ಲಿ ತಂದೆ ತಾಯಿ ಅಥವಾ ಇನ್ನಿತರರು ನೋಡುವಂತಹ ಆ ಒಂದು ಟಿ ವಿ ಇರ್ಬೋದು ಅಥವಾ ಇನ್ನಿತರ ಮನೋರಂಜನೆಯ ಮಾಧ್ಯಮಗಳಿರ್ಬೋದು ಆ ಕಡೆಯೇ ಅವರ ಗಮನ ಇರ್ತದೆ ಆದರೆ ಇಲ್ಲಿ ವಚನಕಾರರು ಏನು ಹೇಳ್ತಾರೆ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಹೇಗೆ ನಡೆಯಿಂದ ನುಡಿ ಅಂತ ಹೇಳಿದರೆ ಉದಾಹರಣೆಗೆ ಒಂದು ಸಣ್ಣ ಮಗು ಏನು ಮಾಡ್ತದಂದರೆ ಈ ದೀಪ ಉರಿಸುವಾಗ ಬಹಳ ಚೆನ್ನಾಗಿ ಕಾಣಿಸ್ತದೆ ಆ ಬೆಳಕನ್ನು ಮುಟ್ಟುವ ಅಂತ ಮಗುವಿಗೆ ಅನ್ನಿಸ್ತದೆ ನಾವೆಲ್ಲ ದೊಡ್ಡದಾಗಿದ್ದೇವೆ ಗೊತ್ತುಂಟು ನಮಗೆ ಮುಟ್ಟಿದರೆ ಏನಾಗ್ತದೆ ಅಂತ ಆ ಚಿಕ್ಕ ಮಗುವಿಗೆ ಅದರ ಅರಿವು ಇರುವುದಿಲ್ಲ ತಿಳುವಳಿಕೆ ಇರುವುದಿಲ್ಲ ದೊಡ್ಡವರು ಹೇಳ್ತಾರೆ ಮುಟ್ಟಬೇಡ ನೋವಾಗ್ತದೆ ಅಂತ ಆದರೆ ಆ ಮಗುವಿಗೆ ಕುತೂಹಲ ಅದನ್ನು ಮುಟ್ಟಬೇಕು ಅಂತ ಅಲ್ವಾ ಆ ಮಗು ಒಮ್ಮೆ ಮುಟ್ತದೆ ಅದನ್ನು ನೀವು ಆ ಕಡೆ ಈ ಕಡೆ ನೋಡುವಾಗ ಒಮ್ಮೆ ಮುಟ್ಟಿಬಿಡ್ತದೆ ಅಯ್ಯಮ್ಮ ಅಂಥೇಳಿ ನೋವಾಗ್ತದೆ ಅದಕ್ಕೆ ಆವಾಗ ಅದಕ್ಕೆ ಗೊತ್ತಾಗ್ತದೆ ಈ ಬೆಂಕಿಯನ್ನು ಮುಟ್ಟಿದರೆ ಈ ರೀತಿಯ ನೋವು ಆಗ್ತದೆ ಅನ್ನೋದು ಅಂದರೆ ಇಲ್ಲಿ ನಡವಳಿಕೆ ಯಾವುದರಿಂದ ಬಂತು ಅರಿವು ನಡೆ ಮತ್ತು ನುಡಿಯಿಂದ ಎರಡರಿಂದಲೂ ಅರಿವು ಬಂತು ನಮ್ಮ ನಡವಳಿಕೆಯಿಂದ ನಮಗೆ ಜ್ಞಾನ ಬಂದರೆ ಅದೇ ಅರಿವು ಇದನ್ನು
ವಚನಕಾರರು ತಮ್ಮ ಜೀವನದಲ್ಲಿ ಅನ್ವಯಿಸಿಕೊಂಡರು ಹಾಗೂ ಜಗತ್ತಿಗೆ ಸಾರಿದರು. ಅದು ಕೇಳಿ ತಿಳಿದದ್ದಲ್ಲ, ಕ್ರಿಯೆಯಲ್ಲಿ ಒಡಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಇದು ವಚನದ ಕುರಿತಾಗಿ, ವಚನಕಾರರ ಅರಿವಿನ ಕುರಿತಾಗಿ ದೇವನೂರು ಮಹಾದೇವ ಅವರು ಹೇಳಿದರು. ಈಗ ನಮ್ಮ ಮನಸ್ಸು ಅರಿವಿಗಾಗಿ ಕಂಡ ಕಂಡ ಕಡೆ ಇದುವರೆಗೆ ಭಾರತೀಯ ಪರಂಪರೆಯಲ್ಲಿ ಈ ಅರಿವು ಹುಟ್ಟಿಕೊಂಡು ಬರುವ ಅರಿವು ಯಾರ್ಯಾರಿಗಿದೆ, ಎಲ್ಲೆಲ್ಲಿದೆ ಹುಡುಕಾಡಬೇಕಾಗಿದೆ. ಅಂದರೆ ಇಂತಹ ಒಂದು ಅರಿವು ಯಾರ್ಯಾರಿಗಿದೆ, ಎಲ್ಲೆಲ್ಲಿದೆ ಎಂಬುದನ್ನು ಹುಡುಕಾಡಬೇಕಾಗಿದೆ ಅಂತ ದೇವನೂರು ಮಹಾದೇವ ಅವರು ಹೇಳ್ತಾರೆ. ಅಂದರೆ ಇಲ್ಲಿ ನಾವು ಸಾಮಾಜಿಕ ಸುಧಾರಣೆಗಾಗಿ ಪಣ ತೊಟ್ಟವರು, ಆ ನಿಟ್ಟಿನಲ್ಲಿ ಸಮಾಜ ಸೇವೆ ಮಾಡಿದವರನ್ನು ಅದೆಷ್ಟೋ ಜನರನ್ನು ನಾವು ಕಾಣ್ತೇವೆ, ಹಾಗೂ ಅವರು ನಮಗೆ ಇವತ್ತು ಆದರ್ಶರು ಕೂಡ ಆಗಿದ್ದಾರೆ. ಉದಾಹರಣೆಗೆ ಗಾಂಧೀಜಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಇನ್ನು ಗೌತಮ ಬುದ್ಧನ ಬೋಧನೆಗಳಿರ್ಬೋದು, ಇವರೆಲ್ಲ ತಮ್ಮ ಜೀವನದಲ್ಲಿ ಅವುಗಳನ್ನು ಅನುಸರಿಸಿಕೊಂಡು ಅದೇ ರೀತಿ ನಡೆದವರು, ನಡೆದಂತೆ ನುಡಿದವರು, ನುಡಿದಂತೆ ನಡೆದವರು. ಇಲ್ಲಿ ಮತ್ತೆ ಇನ್ನೊಂದು, ವಚನಕಾರರು ತಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ಹಾಗಾದರೆ ಅವರ ದೃಷ್ಟಿಯಲ್ಲಿ ಯಾರು ದೇವರು? ತಮ್ಮ ಸುತ್ತಮುತ್ತ ಇರುವ ದೇವರುಗಳು ಅಂದರೆ ನಮ್ಮ ಊರು ಅಂತ ಹೇಳಿದರೆ ಈಗ ಅಲ್ಲಿ ಬೇರೆ ಬೇರೆ ದೇವರುಗಳು ಇದ್ದಿರ್ಬೋದು, ಆದರೆ ವಚನಕಾರರು ಹಾಗೆ ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೂ ಅವರವರದೇ ಇಷ್ಟ ದೈವ, ಅಂದರೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಹಾಗಾದರೆ ವಚನಕಾರರಿಗೆ ಯಾವುದು ದೇವರಾಗಿತ್ತು ಅಂತ ಕೇಳಿದರೆ ಅವರವರ ಪ್ರಜ್ಞೆ, ಅರಿವು ಅಲ್ವಾ. ಅರಿವು ಅಂದರೆ ನಡೆಯಿಂದ ಹುಟ್ಟಿದ್ದು, ಕ್ರಿಯೆಯ ಅನುಭವ ಅಂತ ಈಗಾಗಲೇ ಹೇಳಿರುವಂಥದ್ದು. ಸರಿ, ಹಾಗಾದರೆ ವಚನಕಾರರಿಗೆ ಯಾವುದು ದೇವರು? ಅವರವರ ಪ್ರಜ್ಞೆಯೇ ದೇವರು. ಈ ರೀತಿ ಪ್ರಜ್ಞೆಯನ್ನೇ ದೇವರು ಅಂತ ಅಂದುಕೊಂಡರೆ ಸುಡುವ ಬೆಂಕಿಯನ್ನು ನೆತ್ತಿ ಮೇಲೆ ಇಟ್ಟುಕೊಂಡಂತಾಗುತ್ತದೆ. ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳಕ್ಕಾಗಲ್ಲ, ಅದೇ ಕಷ್ಟ ಆಗೋದು. ಇತರ ದೇವರಿಗಾದರೆ ಯಾವುದೋ ಉಗ್ರದೇವತೆ ಇರಲಿ, ಏನೋ ಸ್ವಲ್ಪ ಹೊಟ್ಟೆ ಒಳಕ್ಕೆ ಹಾಕೊಳ್ಳಕ್ಕೆ ಸುಳ್ಳು ಪಳ್ಳು ಹೇಳಿಬಿಡಬಹುದು. ಆದರೆ ಪ್ರಜ್ಞೆ ಮುಂದೆ ಇದು ನಡೆಯದು. ಈ ಇಕ್ಕಟ್ಟಿಗೆ ವಚನಕಾರರು ಮುಖಾಮುಖಿಯಾದರು ಎಂದು ಕಾಣಿಸುತ್ತದೆ. ಅವರು ತಮ್ಮ ಕಷ್ಟ ಸುಖಾನ, ದುಃಖ ದುಮ್ಮಾನನ, ಏಳು ಬೀಳುಗಳನ್ನು, ಉತ್ಕಟ ಇಕ್ಕಟ್ಟುಗಳನ್ನು ಆ ಪ್ರಜ್ಞೆ ಮುಂದೆ ಹೇಳಿಕೊಳ್ಳುತ್ತಾ ಒದ್ದಾಡುತ್ತಿದ್ದರೆಂದು ಕಾಣುತ್ತದೆ. ಈ ಒದ್ದಾಟಕ್ಕೆ ಅವರು ನುಡಿಕೊಟ್ಟರು. ನೋಡಿ, ವಚನಕಾರರು ನಮ್ಮ ಸುತ್ತಮುತ್ತಲಿರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ನೋಡಿ, ಪ್ರತಿಯೊಬ್ಬ ವಚನಕಾರರಿಗೆ ಅವರದವರದ್ದೇ ದೇವರು ಅಲ್ವಾ. ಈಗ ಬಸವಣ್ಣನವರು, ಅವರ ಅಂಕಿತ ನೀವು ಕೇಳಿರ್ಬೋದು, ಕೂಡಲ ಸಂಗಮ ದೇವ ಅಂತ. ಅಕ್ಕ ಮಹಾದೇವಿಯವರು ಚೆನ್ನಮಲ್ಲಿಕಾರ್ಜುನ ಅಂತ. ಸರ್ವಜ್ಞ ಒಬ್ಬ ಶ್ರೇಷ್ಠ ವಚನಕಾರರು, ಅವರಿಗೆ ಕೂಡ ಅವರದೇ ದೇವರು. ಅಂದರೆ ಅವರವರಿಗೆ ಅವರವರದೇ ದೇವರು, ಆದರೆ ಎಲ್ಲರೂ ಕೂಡ ಅವರು ನುಡಿದಂತೆ ನಡೆದವರು. ಸಮಾಜದಲ್ಲಿ ಸಾಮಾಜಿಕ ಅಂಕುಡೊಂಕುಗಳನ್ನು ತಿದ್ದುಕೊಳ್ಳುವಲ್ಲಿ ಅವರು ಸಮಾಜದ ಜನತೆಗೆ ಆದರ್ಶಪ್ರಾಯರಾಗಿದ್ದವರು. ಇವತ್ತಿನ ದಿನಗಳಲ್ಲಿ ನಾವು ಎಷ್ಟೋ ಜನರನ್ನು ಕಾಣ್ತೇವೆ, ವೇದಿಕೆಯಲ್ಲಿ ನಿಂತು ಭಾಷಣ ಮಾಡ್ತಾರೆ ಅಲ್ವಾ, ದೊಡ್ಡ ದೊಡ್ಡ ವಿಚಾರಗಳನ್ನು ಹೇಳ್ತಾರೆ. ಆ ರೀತಿ ನಡೀಬೇಕು, ಈ ರೀತಿ ನಡೀಬೇಕು, ಸತ್ಯವನ್ನು ಹೇಳಬೇಕು, ಧರ್ಮ ಮಾರ್ಗದಲ್ಲಿ ನಡೀಬೇಕು, ಕಳ್ಳತನ ಮಾಡಬಾರ್ದು, ವಂಚನೆ ಮಾಡಬಾರ್ದು, ಮೋಸ ಮಾಡಬಾರ್ದು, ಭ್ರಷ್ಟಾಚಾರ ಮಹಾ ದೊಡ್ಡ ತಪ್ಪು, ಹೀಗೆಲ್ಲ ಎಷ್ಟೋ ವಿಚಾರಗಳನ್ನು ಹೇಳುವವರಿದ್ದಾರೆ. ಆದರೆ ನಿತ್ಯ ಜೀವನದಲ್ಲಿ ಆ ರೀತಿಯಾಗಿ ನಡ್ಕೊಳ್ಳೋರು ಎಷ್ಟು ಜನ ಇದ್ದಾರೆ, ಇದನ್ನು ನಾವು ಗಮನಿಸಬೇಕು. ಒಂದು ವೇಳೆ ನಿತ್ಯ ಜೀವನದಲ್ಲಿಯೂ ಕೂಡ ಎಲ್ಲ ವಿಚಾರಗಳನ್ನು ಅವರು ಪಾಲಿಸ್ತಾರಂತಾದರೆ ಅದೇ ಅರಿವು, ಪ್ರಜ್ಞೆ. ಪ್ರಜ್ಞೆ ಅಂದರೆ ಬೇರೆಯೇನೂ ಅಲ್ಲ, ಅದು ನಡೆಯಿಂದ ನುಡಿ ಹುಟ್ಟಿರುವಂಥದ್ದು. ಈಗ ಕೆಲವೊಮ್ಮೆ ನಾವೇನು ಮಾಡ್ತೇವೆ ಅಂದರೆ ಸುಡುವ, ಇಲ್ಲಿ ಗಮನಿಸಿ, ವಚನಕಾರರಿಗೆ ಅವರವರದೇ ಇಷ್ಟ ದೈವ, ಅಂದರೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಈ ರೀತಿ ಪ್ರಜ್ಞೆಯನ್ನೇ ದೇವರು ಅಂತ ಅಂದುಕೊಂಡರೆ ಸುಡುವ ಬೆಂಕಿಯನ್ನು ನೆತ್ತಿ ಮೇಲೆ ಇಟ್ಟುಕೊಂಡಂತಾಗುತ್ತದೆ. ಹೌದು, ಈಗ
ದೇವನೂರು ಮಹಾದೇವ ಅವರು ಅವರೇ ಒಂದು ಮಾತು ಹೇಳ್ತಾರೆ ಅಂದ್ರೆ ಅನುಭವದ ಮಾತು ಅಂತ ಹೇಳ್ತೇವೆ ಮನುಷ್ಯನಾಗಿ ಹುಟ್ಟಿದ ಮನುಷ್ಯ ಮನುಷ್ಯನಾಗಿ ಉಳಿಯಲು ಎಷ್ಟೊಂದು ಕಷ್ಟ ಅನಿಸಿ ಸುಸ್ತಾಗ್ತದೆ ಅಂತ ಈಗ ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ್ದೇವೆ ಹೌದಲ್ವಾ ಅದರಲ್ಲಿ ಸಂಶಯ ಇಲ್ಲ ಮನುಷ್ಯ ಅಂದ್ರೆ ಅವ ಹೇಗಿರಬೇಕು ತನ್ನಲ್ಲಿ ಮಾನವೀಯ ಮೌಲ್ಯಗಳನ್ನು ಆತ ಬೆಳೆಸಿಕೊಳ್ಳಬೇಕು ಅಲ್ವಾ ಮಾನವೀಯ ಮೌಲ್ಯಗಳು ಅಂದ್ರೆ ಏನು ಒಬ್ಬ ಮನುಷ್ಯನಲ್ಲಿ ಇರಬೇಕಾದಂತ ಅತ್ಯಂತ ಪ್ರಮುಖ ಗುಣಗಳು ಮಾನವೀಯ ಮೌಲ್ಯ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾದಂತ ಅತ್ಯಂತ ಪ್ರಮುಖ ಗುಣಗಳು ಅಂದ್ರೆ ಏನು ಈಗ ಒಂದು ಆಕ್ಸಿಡೆಂಟ್ ನಡೆಯುತ್ತದೆ ಅಪಘಾತ ರಸ್ತೆ ಅಪಘಾತ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತೇವೆ ಏನು ಅಪಘಾತ ನಡೆದ ತಕ್ಷಣ ತನ್ನಲ್ಲಿರುವ ಮೊಬೈಲ್ ಅನ್ನು ಹಿಡಿದುಕೊಂಡು ಅದರ ಒಂದು ದೃಶ್ಯವನ್ನು ಮೊಬೈಲ್ ಅಲ್ಲಿ ಸೆರೆ ಹಿಡಿಯುವವರೇ ಹೆಚ್ಚಾಗಿದೆ ಅಲ್ವಾ ಅದರ ಬದಲು ತಕ್ಷಣ ಅದಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಯಾವ ರೀತಿ ಅದಕ್ಕೆ ಪ್ರಥಮ ಚಿಕಿತ್ಸೆಯನ್ನು ಕೊಡಬೇಕು ಆ ವ್ಯಕ್ತಿಯ ಜೀವವನ್ನು ಉಳಿಸುವಲ್ಲಿ ಆ ವ್ಯಕ್ತಿಗೆ ಸಹಾಯವನ್ನು ಮಾಡುವಲ್ಲಿ ನಮ್ಮ ಪಾತ್ರ ಎಂತಹದ್ದು ಎಂಬುದನ್ನು ನಾವು ತಿಳ್ಕೊಂಡ್ರೆ ಅದೇ ಅರಿವು ಆ ವ್ಯಕ್ತಿಯ ಜೀವ ಉಳಿಸುತ್ತೇವೆ ಅಂತ ಆದ್ರೆ ಅದೇ ಪ್ರಜ್ಞೆ ಅಲ್ವಾ ಹಾಗಾದ್ರೆ ಇದು ಒಂದು ವೇಳೆ ಪ್ರಜ್ಞೆಯೇ ದೇವರು ಅಂತ ತಿಳ್ಕೊಳ್ತೇವೆ ನಾವು ಅಲ್ವಾ ಸರಿ ಇಷ್ಟೆಲ್ಲ ಮಾನವೀಯ ಮೌಲ್ಯಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಳವಡಿಸಿಕೊಳ್ಬೇಕು ಅಂತ ನಮಗೆ ಇರ್ತದೆ ಆದರೆ ಜೀವನದ ದಾರಿಯಲ್ಲಿ ಅದು ಕಷ್ಟ ಆಗ್ತದೆ ಅದೇ ಲೇಖಕರು ಹೇಳಿದ ಹಾಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯನಾಗಿ ಬಾಳುವುದು ಎಷ್ಟು ಕಷ್ಟ ಅಂತ ಅನಿಸ್ತದೆ ಅಂದ್ರೆ ಎಲ್ಲ ಗುಣಗಳನ್ನು ತನ್ನಲ್ಲಿ ಮೈಗೂಡಿಸಿಕೊಳ್ಬೇಕು ಅಂದ್ರೆ ತುಂಬಾ ಕಷ್ಟನೇ ಹೌದು ಸಾಧನೆಯ ಹಾದಿ ಅನ್ನುವುದು ಹಾಗೆ ಪ್ರತಿಯೊಂದು ಹೆಜ್ಜೆಯೂ ಬಹಳ ಜಾಗರೂಕತೆಯಿಂದ ನಾವು ಮುಂದಡಿ ಇಡ್ತಾ ಹೋಗಬೇಕಾಗ್ತದೆ ಇಲ್ಲಿ ಅದು ನಾವು ನೆತ್ತಿಯ ಮೇಲೆ ಸುಟ್ಟು ನಮ್ಮ ನೆತ್ತಿಯನ್ನೇ ನಾವು ಸುಟ್ಟುಕೊಂಡ ಹಾಗೆ ಅಂತ ಹೇಳ್ತಾರೆ ಅಂದ್ರೆ ಏನು ಈಗ ನಾವು ಮಾಡಿದ ತಪ್ಪುಗಳು ಬೇರೆಯವರಿಗೆ ಗೊತ್ತಾಗ್ತದೋ ಇಲ್ವೋ ಕಾಣಿಸ್ತದೋ ಇಲ್ವೋ ನಮಗಂತೂ ಸ್ಪಷ್ಟವಾಗಿ ಗೊತ್ತಿರ್ತದೆ ಹೌದಲ್ವಾ ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಹಾಗಾದ್ರೆ ಅದು ನಮ್ಮ ಮನಸ್ಸಿನ ಒಳಗಡೆಯೇ ಏನ್ ಮಾಡ್ತಾ ಇರ್ತದೆ ನಮ್ಮನ್ನು ಜಾಗೃತಗೊಳಿಸ್ತಾ ಇರ್ತದೆ ನೀನು ತಪ್ಪು ಮಾಡಿದ್ಯಾ ತಪ್ಪು ಮಾಡಿದ್ಯಾ ತಪ್ಪು ಮಾಡಿದ್ಯಾ ಎನ್ನುವ ರೀತಿಯಲ್ಲಿ ಜಾಗೃತಗೊಳಿಸ್ತಾ ಇರ್ತದೆ ಸರಿ ಹಾಗಾದ್ರೆ ಇವತ್ತಿನ ಪಾಠವನ್ನು ನಾವು ಇಲ್ಲಿಗೆ ನಿಲ್ಲಿಸೋಣ ಈಗ ಒಂದು ಎರಡು ಪ್ರಶ್ನೆಗಳನ್ನು ಬರ್ಕೊಳ್ಳಿ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು ಹಾಗೂ ಮನೆಮಂಚಮ್ಮ ದೇವಿಯ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಎರಡು ಪ್ರಶ್ನೆಗಳಿಗೆ ನಾಳೆ ಉತ್ತರವನ್ನು ನೀವು ಕಲಿತುಕೊಂಡು ಬನ್ನಿ ಸರಿ